ನಮಸ್ಕಾರ ವೀಕ್ಷಕರೇ, ನನ್ನ ಚಾನಲ್ನಲ್ಲಿ ನಿಮಗೆ ಸ್ವಾಗತ. ಇವತ್ತು ನಾವು ಚಿಕನ್ ಸಾಸೇಜಸ್ಸನ್ನು ಮಾಡೋಣ. ಈ ಚಿಕನ್ ಸಾಸೇಜಸ್ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಹಾಗೂ ಇದು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಇದು ಸಿಗುತ್ತೆ. ಇವತ್ತು ನಾವು ಮನೆಯಲ್ಲೇ ಇದನ್ನು ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ನೋಟ್ ಮಾಡಿ. ಇಲ್ಲಿ ನಾನು ಅರ್ಧ ಕೆ ಜಿ ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಇದು ಮಿಕ್ಸಿಯಲ್ಲಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ. ರೆಡ್ ಚಿಲ್ಲಿ ಪೌಡರ್, ಗರಂ ಮಸಾಲ, ಆಯಿಲ್, ಮಿಕ್ಸ್ಡ್ ಹರ್ಬ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ವಿನೆಗರ್, ಸೋಂಪು, ಇದನ್ನು ಸ್ವಲ್ಪ ಕ್ರಷ್ ಮಾಡ್ಕೊಂಡಿದ್ದೀನಿ, ಹಾಗೂ ಉಪ್ಪು. ನೋಡಿ, ಈ ಬೋನ್ಲೆಸ್ ಚಿಕನ್ ಮಿಕ್ಸಿಲಿ ಹಾಕಿ ಬ್ಲೆಂಡ್ ಮಾಡಿರೋದ್ರಿಂದ ಇದು ಚೆನ್ನಾಗಿ ಪೇಸ್ಟಿಯಾಗಿದೆ. ಇವಾಗ ನಾವು ಸಾಮಗ್ರಿಗಳನ್ನು ಹಾಕೋಣ. ರೆಡ್ ಚಿಲ್ಲಿ ಪೌಡರ್ ಒಂದು ದೊಡ್ಡ ಸ್ಪೂನು, ಗರಂ ಮಸಾಲ ಅರ್ಧ ಟೀಸ್ಪೂನಷ್ಟು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೂವರೆ ಟೀ ಚಮಚ, ಕ್ರಷ್ ಮಾಡಿರುವಂತಹ ಸೋಂಪು ಒಂದು ಟೀ ಚಮಚ, ಸೋಯಾ ಸಾಸ್ ಒನ್ ಟೇಬಲ್ ಸ್ಪೂನ್, ವಿನೆಗರ್ ಹಾಕ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ, ಹಾಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಹಾಕೋಣ ಅರ್ಧ ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಹರ್ಬ್ಸ್, ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ. ಚಿಕನ್ ಚೆನ್ನಾಗಿ ಮಿಕ್ಸ್ ಆದ ನಂತರ ನಾನು ಒಂದು ಪ್ಲೇಟಿನ ಮೇಲೆ ಪ್ಲಾಸ್ಟಿಕ್ ಫಾಯಿಲನ್ನು ಇಟ್ಟಿದ್ದೀನಿ. ನೀವು ಬೇಕಿದ್ರೆ ತೆಳುವಾದಂತಹ ಪ್ಲಾಸ್ಟಿಕನ್ನು ಕೂಡ ಯೂಸ್ ಮಾಡ್ಬೋದು. ಕಟ್ ಮಾಡಿ ನೋಡಿ, ಚಿಕನನ್ನು ಈ ರೀತಿ ರೋಲ್ ಮಾಡ್ಕೊಳ್ಳಿ. ಮೊದಲು ಕೈಗಳಿಗೆ ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ, ಆ ನಂತರ ಚಿಕನನ್ನು ರೋಲ್ ಮಾಡಿ ಈ ರೀತಿ. ಎರಡೂ ಕೈಗಳಿಂದ ಚಿಕನನ್ನು ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ನಂತರ ರೋಲ್ ಮಾಡಿದಂತಹ ಚಿಕನನ್ನು ಈ ಪ್ಲಾಸ್ಟಿಕ್ ಫಾಯಿಲಿನ ಮೇಲೆ ಇಡಿ, ಹಾಗೂ ಇದನ್ನು ರೋಲ್ ಮಾಡ್ಕೊಳ್ಳಿ ಈ ರೀತಿ. ಚೆನ್ನಾಗಿ ಅದನ್ನು ರೋಲ್ ಮಾಡ್ಕೊಳ್ಳಿ. ನೋಡಿ ಸ್ನೇಹಿತರೆ, ಚಾಕ್ಲೇಟನ್ನು ನೀವು ಹೇಗೆ ರ್ಯಾಪ್ ಮಾಡ್ತಿರೋ ಸೈಡಲ್ಲಿ, ಹಾಗೆ ಇದನ್ನು ಕೂಡ ರ್ಯಾಪ್ ಮಾಡಿ. ನಂತರ ಇದನ್ನು ಎರಡೂ ಸೈಡಲ್ಲೂ ಕೂಡ ದಾರದಿಂದ ಕಟ್ಟಬೇಕು. ಇದನ್ನು ನೀವು ದಾರದಿಂದ ಬಿಗಿಯಾಗಿ ಕಟ್ಟಬೇಕು, ಇಲ್ಲಾದರೆ ಅದು ದಾರ ಬಿಚ್ಚೋಗುವ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದನ್ನು ಗಟ್ಟಿಯಾಗಿ ಕಟ್ಟಿ. ನೋಡಿ ಸ್ನೇಹಿತರೆ, ನೀವು ಹೀಗೆ ಇದನ್ನು ರೆಡಿ ಮಾಡಬೇಕು.
ಇವಾಗ ನಾವು ಎಲ್ಲ ಚಿಕನನ್ನು ಕೂಡ ಈ ರೀತಿ ರೋಲ್ ಮಾಡಿ ಚಿಕನ್ ಸಾಸೇಜಸ್ಸನ್ನು ರೆಡಿ ಮಾಡೋಣ. ನೋಡಿ ನಾನು ಎಲ್ಲ ಸಾಸೇಜಸ್ಸನ್ನು ಕೂಡ ರೆಡಿ ಮಾಡಿದ್ದೀನಿ. ಇವಾಗ ಒಂದು ಬಾಂಡ್ಲಿಯಲ್ಲಿ ನಾನು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ನೀರು ಬಾಯ್ಲ್ ಆದ ನಂತರ ನಾವು ಈ ಚಿಕನ್ ಸಾಸೇಜಸ್ಸನ್ನು ಒಂದೊಂದಾಗಿ ನೀರಲ್ಲಿ ಹಾಕಿ ಬೇಯಿಸೋಣ. ನೋಡಿ ಸ್ನೇಹಿತರೆ, ನೀರಿಗೆ ಚೆನ್ನಾಗಿ ಕುದಿ ಬಂದಿದೆ. ನಾವು ಒಂದೊಂದಾಗಿ ಚಿಕನ್ ಸಾಸೇಜಸ್ಸನ್ನು ನೀರಲ್ಲಿ ಹಾಕಿ ಬೇಯಿಸೋಣ. ಈ ಚಿಕನನ್ನು 6 ರಿಂದ 7 ನಿಮಿಷಗಳವರೆಗೆ ಬೇಯಿಸ್ಕೊಳ್ಳಿ. ಆರು ನಿಮಿಷ ಆಗಿದೆ. ನಾವು ಇವಾಗ ಒಂದೊಂದಾಗಿ ಚಿಕನ್ ಸಾಸೇಜಸ್ಸನ್ನು ತೆಗೆಯೋಣ ಹಾಗೂ ಇದನ್ನು ತಣ್ಣೀರಲ್ಲಿ ಹಾಕೋಣ. ಇವಾಗ ಇದು ತಣ್ಣಾಗಿದೆ. ಇವಾಗ ನಾವು ಇದರ ಪ್ಲಾಸ್ಟಿಕ್ ಕವರನ್ನು ತೆಗೆಯೋಣ. ನೋಡಿ, ಎರಡೂ ಸೈಡಲ್ಲಿ ಕಟ್ ಮಾಡ್ಕೊಳ್ಳಿ ಈ ರೀತಿ. ಹಾಗೂ ಇದರ ನೀರಿದೆ, ಸ್ವಲ್ಪ ನೀರು ಹೋಗುತ್ತೆ ಒಳಗಡೆ, ಆ ನೀರನ್ನು ಕೂಡ ತೆಗೀರಿ. ಹಾಗೂ ಇದರ ಪ್ಲಾಸ್ಟಿಕ್ ಕವರನ್ನು ನಾವು ತೆಗೆಯೋಣ. ಹಾಗೂ ಒಂದು ಟಿಶ್ಯೂ ಪೇಪರನ್ನ ಮೇಲೆ ಇದನ್ನು ಇಡೋಣ. ಇವಾಗ ನಾವು ಈ ಚಿಕನ್ ಸಾಸೇಜಸ್ಸನ್ನು ಶಾಲ ಫ್ರೈ ಮಾಡೋಣ. ಒಂದು ಪ್ಯಾನನ್ನು ಇಟ್ಟಿದ್ದೀನಿ, ಅದರಲ್ಲಿ ನಾವು 2 ಟೇಬಲ್ಸ್ಪೂನಷ್ಟು ಎಣ್ಣೆಯನ್ನು ಹಾಕೋಣ. ಎಣ್ಣೆ ಬಿಸಿಯಾದ ನಂತರ ಈ ಚಿಕನ್ ಸಾಸೇಜಸ್ಸನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡೋಣ. ಇದು ಒಂದು ಸೈಡಲ್ಲಿ ಫ್ರೈ ಆಗಿದೆ, ಇನ್ನೊಂದು ಸೈಡಲ್ಲಿ ಟರ್ನ್ ಮಾಡೋಣ. ನೀವು ಇದನ್ನು 2 ನಿಮಿಷ ಫ್ರೈ ಮಾಡಿದರೆ ಸಾಕು, ಯಾಕಂದರೆ ಚಿಕನನ್ನು ನಾವು ಆಲ್ರೆಡಿ ಬೇಯಿಸ್ಕೊಂಡಿದ್ದೀವಿ. ಇದನ್ನು ಜಸ್ಟ್ 2 ಮಿನಿಟ್ಸ್ವರೆಗೆ ನಾವು ಫ್ರೈ ಮಾಡೋಣ. ನೋಡಿ ಸ್ನೇಹಿತರೆ, ಇವಾಗ ಚಿಕನ್ ಸಾಸೇಜಸ್ ರೆಡಿಯಾಗಿದೆ. ನೋಡಿ ಸ್ನೇಹಿತರೆ, ನಾನು ಚಿಕನ್ ಸಾಸೇಜಸ್ಸನ್ನು ಟೊಮೆಟೊ ಸಾಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನೀವು ಕೂಡ ಈ ರೀತಿ ರೆಸಿಪಿನ ಮಾಡ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗಳ ಜೊತೆ ಶೇರ್ ಮಾಡಿ ಹಾಗೂ ನನ್ನ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.